ಲೋಡ್ ದೇವರ ನಮಗೆ ಸ್ತೋತ್ರವಾಗಲಿ ಬಿಡುಗಡೆ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನಾಮಲ್ಲಿ ಸ್ವಾಗತಿಸ್ತೇನೆ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿರುವ ತಂದೆ ದೇವರೇ ಯೇಸು ಕ್ರಿಸ್ತ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ ಇನ್ನು ಸಂದೇಶವನ್ನು ಧ್ಯಾನ ಮಾಡೋದಕ್ಕೆ ಇನ್ನೂ ವಾಕ್ಯಗಳನ್ನು ನಾ ಪವಿತ್ರ ಆತ್ಮಲ್ಲಿ ಅಭಿಷೇಕಿಸು ಪವಿತ್ರ ಆತ್ಮ ನಾನು ನಿನ್ನನ್ನು ಸ್ವಾಗತಿಸ್ತೇನೆ ನಮ್ಮ ಒಳ್ಳೆಯ ಬೋಧಕನ ಅಂತಕೊಂಡು ಈ ವಾಕ್ಯದ ಮುಖಾಂತರ ನಿನ್ನ ಜನಸಂಘ ಮಾತನಾಡು ಪವಿತ್ರಾತ್ಮನೆ ಈ ವಾಕ್ಯಕ್ಕೆಲ್ಲ ಪ್ರತಿಯೊಬ್ಬರ ಆತ್ಮಕ್ಕೆ ಜೀವವನ್ನು ರಸ್ತವನ್ನು ಭಕ್ತಿ ಅಭಿವೃದ್ಧಿಯನ್ನು ಒಂದು ಬಿಡುಗಡೆಯನ್ನು ಉಂಟು ಮಾಡಿ ನಾನು ಬಿಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್ ಇವತ್ತು ನಾವು ಧ್ಯಾನ ಮಾಡ್ತೇವೆ ಯೋನೊಬ್ಬರ ಸುವಾರ್ತೆ ಹದಿನೈದನೇ ಆದ್ಯದಲ್ಲಿ ಎಂಟನೇ ವಾಕ್ಯ ಜಾನ್ ಕಾಸ್ಪಲ್ ಚಾಪ್ಟರ್ ಫಿಫ್ಟೀನ್ ವರ್ಷ ಏಯ್ಟ್ ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮೈ ಮುಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವರಿ ಯೇಸು ತನ್ನ ಶಿಷ್ಯರ ಜೊತೆ ನೀವು ಬಹಳ ಫಲ ಕೊಡುವುದಂದರೆ ನನ್ನ ತಂದೆಗೆ ಮೈಮುಂಟಾಗುವುದು ಮತ್ತು ನನ್ನ ಶಿಷ್ಯರ ಈ ವಾಕ್ಯದ ಪ್ರಕಾರ ನೀವು ಏನು ಫಲ ಕೊಡಬೇಕು ಯಾವ ಫಲವು ದೇವರಿಗೆ ಮೈ ಎಂಬುದಾಗಿ ನಾವು ಕೆಲವು ಸಂಗತಿಗಳನ್ನು ವಿವರಣೆ ನೋಡಬೇಕು ಮೊದಲನೇ ಫಲವಾಗಿದೆ ನಿಮ್ಮ ಬಾಯಿಂದ ಮಾತನಾಡೋ ಒಳ್ಳೆಯ ಮಾತುಗಳು ಇದು ಒಳ್ಳೆಯ ಫಲವಾಗಿದೆ ಬರೇ ನಾವು ನೋಡ್ತೇವೆ ಮತ್ತೆ ವಾರ್ತೆ ಹನ್ನೆರಡನೇ ಆದ್ಯದಲ್ಲಿ ಮೂವತ್ನಾಲ್ಕು ಮತ್ತು ಮೂವತ್ತೈದನೇ ವಾಕ್ಯ ಮಾಥ್ಯು ಗೋಸ್ಪಲ್ ಚಾಪ್ಟರ್ ಟ್ವೆಲ್ವ್ ವರ್ಸ್ ತರ್ಟಿ ಫೋರ್ ಆ್ಯಂಡ್ ತರ್ಟಿ ಫೈವ್ ವರ್ಸ್ ಸರ್ಪ ಜಾತಿಯವರೇ ನೀವು ಕೆಟ್ಟವರಾಗಿರಾಗಿ ಒಳ್ಳೆಯ ಮಾತು ಆಡುವುದಕ್ಕೆ ನಿಮ್ಮಿಂದ ಹೇಗಾದಿತು ಹೃದಯದಲ್ಲಿ ತುಂಬಿರುವುದೇ ಬಾಯಿಲಿ ಹೊರಡುವುದು ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸಲ್ಲಿಂದ ಒಳ್ಳೆಯ ವಸ್ತುವನ್ನು ತೆಗೆಯುತ್ತಾನೆ ಕೆಟ್ಟವನು ಕೆಟ್ಟ ಬೊಕ್ಕಸದಿಂದ ಕೆಟ್ಟ ವಸ್ತು ತೆಗೆಯುತ್ತಾನೆ ಇಲ್ಲಲ್ಲಿ ದೇವರಿಗೆ ನೀವು ಮೈಮೆ ತರಬೇಕಾದರೆ ನಿಮ್ಮ ಹೃದಯದಿಂದ ನಿಮ್ಮ ಬಾಯಿಂದ ಒಳ್ಳೆಯ ಮಾತುಗಳು ನೀವು ಮಾತನಾಡುವುದಾದರೆ ಮಾತ್ರವೇ ದೇವರಿಗೆ ಮಹಿಮೆ ಬರ್ತದೆ ಇಲ್ಲಿ ಯೇಸು ಕ್ರಿಸ್ತನು ಆ ಪರಿಸರತೆ ನಿಮ್ಮ ಹೃದಯವು ಕೆಟ್ಟತನದಲ್ಲಿ ಪಾಪದ ಬಿಟ್ಟರೆ ನಿಮ್ಮ ಬಾಯಿಂದ ಬರೋ ಮಾತುಗಳು ಅದೇ ಕೆಟ್ಟ ತನ್ನ ಮಾತುಗಳು ಬರ್ತವೆ ಅದಕ್ಕೆ ದೇವರಿಗೆ ಮಹಿಮೆ ಆಗುದಿಲ್ಲ ಅದಕ್ಕೆ ಸೈತನಿಗೆ ಮಹಿಮೆ ಆಗುತ್ತೆ ಆ ದೇವರ ಮಕ್ಕಳು ಬರೆಯುವ ಅನೇಕ ದೇವರ ಮಕ್ಕಳು ಪ್ರಯೋ ಅವರು ದೇವರ ಅವರು ತಮ್ಮ ಬಾಯಿಂದ ಮಾತನಾಡುವ ಮಾತುಗಳಿಂದ ಸೈತನಿಗೆ ಮಹಿಮೆ ಕೊಡ್ತಾರೆ ದೇವರಿಗೆ ಮಹಿಮೆ ಕೊಡೋದು ಆಗುತ್ತೆ ಪರಿ ದೇವರಿಗೆ ಬಯಸ್ತಾನೆ ನೀವು ಎಸ್ಕೊಂಡು ನಂಬಿಕೆಟ್ಟವರು ಇಟ್ಟವರು ಮುಳುಗಿದಿಷ್ಟು ಮುಳುಗಿದೀಕ್ಷ ಅಂತಕೊಳ್ಳೋವರು ಪ್ರತಿ ಸಾಲ ನೀವು ಮಾತನಾಡುವಾಗ ನಿಮ್ಮ ಬಾಯಿ ಮಾತಿನಲ್ಲಿ ಒಳ್ಳೆಯ ಮಾತುಗಳನ್ನು ಮಾತನಾಡುತ್ತಾರೆ ದೇವರಿಗೆ ಮಹಿಮೆ ಆ ಒಳ್ಳೆಯ ಮಾತು ಮಾತನಾಡಬೇಕಾದ್ರೆ ಇಲ್ಲಿ ಈಸ್ಕರ ತನ್ನಂತೆ ಮೋತ್ನೆ ವಾಕಿದೆ ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದಿಂದ ಒಳ್ಳೆಯ ವಸ್ತುಗಿರ್ತಾನೆ ಕೆಟ್ಟವನು ಕೆಟ್ಟ ಬುಕ್ಕದಿಂದ ಕೆಟ್ಟ ವಸ್ತುಗಿರ್ತಾನೆ ಪ್ರೇರದ ನಿಮ್ಮ ಹೃದಯದಲ್ಲಿ ಪ್ರೇರೆ ದಿನಾಳು ನೀವು ಮುಂಜಾನೆ ಜಾವದಿಂದ ರಾತ್ರಿ ತನಕ ದೇವರ ಭಾಕ ಓದಿ ಧ್ಯಾನ ಮಾಡಿ ವಾಕ್ಯಗಳನ್ನು ಜ್ಞಾಪಕವರ್ತವಾಗಿ ನೀವು ಇಟ್ಟುಕೊಂಡರೆ ಮಾತ್ರವೇ ನಿಮ್ಮ ಬಾಯಿಯಿಂದ ಅದು ಯಾವಾಗಲೂ ದೇಹ ವಾಕ್ಯವೇ ಆ ಉತ್ತೇಜನ ವಾಕ್ಯವೇ ದೇವರಿಗೆ ಮೈಮಿತ ವಾಕ್ಯಗಳಿಗೆ ಬರ್ತವೆ ಒಂದು ವೇಳೆ ಪ್ರೇರೆ ನೀವು ಬೆಳಿಗ್ಗೆಂದ ಸಾಂಕ್ರಿ ತನಕ ನಿಮ್ಮ ಕೆಲಸದಲ್ಲಿ ಮಗನರಾಕೊಂಡು ದೇಹ ವಾಕ್ಯವನ್ನು ತೆಗೆದುಕೊಂಡು ಓದಲಿಕ್ಕೆ ನಿಮಗೆ ಸಮಯವಿಲ್ಲ ಕೇಳುವುದಕ್ಕೆ ಸಮಯ ಇಲ್ಲದರೆ ಸಹಿತ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆ ಕೆಟ್ಟ ಸಂಗತಿ ತುಂಬಿಸ್ತಾನೆ ಆಗ ನಿಮ್ಮ ಬಾಯಿಂದ ಏನು ತುಂಬಿದ್ದೇವೆ ಅದೇ ಯೇಸು ಮತ್ತೆ ಹನ್ನೆರಡು ಮೂವತ್ತಲ್ಲಿ ತುಂಬಿರುವುದೇ ಮತ್ತು ನಿಮ್ಮ ಹೃದಯದಲ್ಲಿ ಕೆಟ್ಟ ಮಾತುಗಳು ಕೆಟ್ಟ ಆಲೋಚನೆಗಳು ಕೆಟ್ಟ ಅದೇ ಬಾಯಿದ ಬರೋ ಅದಕ್ಕೋಸ್ಕರ ದೇವರಿಗೆ ಮೈ ಬರಬೇಕಾದರೆ ನಿಮ್ಮ ಹೃದಯದಲ್ಲಿ ಒಳ್ಳೆಯ ವಸ್ತು ಆಗದೆ ದೇಹ ವಾಕ್ಯವಾಗಿದೆ ನೀವು ದಿನಾಲು ವಾಕ್ಯಗಳು ಓದಬೇಕು ಕೇಳಬೇಕು ಧ್ಯಾನ ಮಾಡಬೇಕು ಜ್ಞಾಪಕವಾಗಿಟ್ಟುಕೊಳ್ಳಬೇಕು ಇಟ್ಟುಕೊಳ್ಳಬೇಕು ಆವಾಗ ಮಾತ್ರ ನಿಮ್ಮ ಬಾಯಿ ಜೀವಕರವಾದ ನೀರಿನ ಅಲೆ ಹೊಲೆಗಳು ಅಂದರೆ ಜೀವ ಕೊಡುವಂಥ ವಾಕ್ಯಗಳು ಬರುವಾಗ ದೇವರಲ್ಲಿ ಮೈ ಮುಂದುತ್ತ ನಿಮ್ಮದಾಗಲಿ ಯೇಸು ಕ್ರಿಸ್ತನ ಹೇಳ್ತಾರೆ ಇದು ಫಲ ನೀವು ತರುವಬೇಕಂತ ದೇವರು ಭವಿಷ್ತಾನೆ ಇದರಲ್ಲಿ ದೇವರಿಗೆ ಮೈ ಮುಂಟೆ ದೇವರ ಮಕ್ಕಳು ಒಳ್ಳೆಯ ಮಾತುಗಳನ್ನು ಹಾಡುವಾಗ ದೇವರ ಮಕ್ಕಳು ದೇವ್ರು ಸ್ತುತಿಸುವಾಗ ದೇವರ ಮಕ್ಕಳು ಇನ್ನೊಂದು ಭಕ್ತಿ ವೃದ್ಧಿ ಮಾಡುವಾಗ ದೇವರಿಗೆ ಮೈ ಮುಂಟಾದೆ ಹಾಗೆ ನೀವು ಯಶನ ಶಿಷ್ಯರು ಎಂದಿರ್ತೀರಿ ಒಂದು ವೇಳೆ ನಿಮ್ಮ ಹೃದಯದಿಂದ ಕೆಟ್ಟದನ್ನು ತುಂಬಿದರೆ ಒಳ್ಳೆ ಮಾತು ನೋಡಲಿಕ್ಕೆ ಆಗುವುದಿಲ್ಲ ಅದು ಈ ದಿನ ಪ್ರ ದೇವರ ಆತ್ಮತೆ ಅನೇಕರು ಪ್ರವು ದೇವರ ಮಕ್ಕಳನ್ನು ಹೇಳ್ತೀರಿ ಯಕ್ಷಿಸುವ ನಿಮ್ಮ ಬಾಯಿಂದ ಬರುವುದೇ ಕೆಟ್ಟ ಮಾತುಗಳು ಬ್ಯಾಂಧ ಬರುವ ಹಲಸು ಮಾತು ಕುಸ್ತ ಮಾತು ಹುಚ್ಚು ಮಾತು ಯುದ್ಧ ದೇವರಿಗೆ ಬೇಡ ಅದಕ್ಕೆ ಬದಲಕ್ಕೆ ದೇವರಿಗೆ ನಿಮ್ಮ ಬಾಯದ ಉಪಕರ್ ಮಾಡಬೇಕು ನಿಮ್ಮ ಬಾಯ ದೇವರಿಗೆ ಒಬ್ಬರ ಭಕ್ತಿ ವೃದ್ಧಿ ಮಾಡಬೇಕು ದೇವರ ಮಹಿಮೆ ಆಗಬೇಕು ಹಾಗಾದರೆ ನಿಮ್ಮ ಹೃದಯವನ್ನು ಒಳ್ಳೆಯ ವಾಕ್ಯದಿಂದ ತುಂಬಿಸಬೇಕೆಂಬ ರತ್ಮನ ಇವತ್ತು ಹೇಳುವನಾಗಿದ್ದಾನೆ ಇನ್ನೊಂದು ಎಕ್ಸಾಂಪಲ್ ನೋಡ್ತಾ ಪ್ರೇ ಪೇತ್ನ ಬರೆಯದ ಮೊದಲನೇ ಪತ್ರಿಕೆ ಅದು ಮೂರನೇ ಆದಿಯಲ್ಲಿ ಹತ್ತನೇ ವಾಕ್ಯ ಫಸ್ಟ್ ಪೀಟರ್ ಚಾಪ್ಟರ್ ತ್ರೀ ವರ್ಸ್ ಟೆನ್ ಜೀವದಲ್ಲಿ ಸಂತೋಷಪಟ್ಟು ಸೂ ದಿನಗಳು ನೋಡುವುದಕ್ಕೆ ಇಷ್ಟವುಳ್ಳವನು ಕೆಟ್ಟದನ್ನು ನುಡಿಯದಂತೆ ತನ್ನ ನಾಲಿಗೆಯನ್ನು ವಂಚನೆಯ ಮಾತುಗಳನ್ನು ನೋಡದಂತೆ ತುಟಿಗಳನ್ನು ಬಿಗಿ ಹಿಡಿಯಲಿ ಅಲ್ಲಿ ಪೇ ತೊಡ್ತಾನೆ ನಿಮ್ಗೆ ಒಳ್ಳೆಯ ದಿವಸ ಬೇಕು ಸುಖ ಸಂತೋಷ ಬೇಕು ದೀರ್ಘ ಆಮಿಷ ಬೇಕು ಆರೋಗ್ಯ ಬೇಕು ಹಾಗಾದರೆ ನಿಮ್ಮ ಬಾಯಿಂದ ಒಳ್ಳೆಯ ವಾಕ್ಯಗಳನ್ನು ನಿಮ್ಮ ಬಾಯಿಂದ ದೇವರಿಗೆ ತರುವಂಥ ವಾದನ ಮಾತನಾಡಿದ್ರೆ ಮಾತ್ರವೇ ನೀವು ಮಾತನಾಡಿದಂತೆ ಒಳ್ಳೆಯ ದಿವಸ ಒಳ್ಳೆಯ ಭವಿಷ್ಯ ಒಳ್ಳೆಯ ಆಶೀರ್ವಾದ ಇದೆ ಮತ್ತು ಇವತ್ತು ಪ್ರೇರೆ ದೇವರಿಗೆ ನಿಮ್ಮ ಬಾಯಿಂದ ಬರೋ ಮಾತಿನಿಂದ ಮೈ ಬರುತ್ತದು ಎಲ್ಲ ಪರೀಕ್ಷಿಸಿದ್ರಿ ದೇವರಿಗೆ ಮೈ ಬರಬೇಕಾದರೆ ಈ ದಿನ ಪ್ರೇರೇ ನಿಮ್ಮ ಹೃದಯದಲ್ಲಿ ದೇವರ ವಾಕ್ಯವನ್ನು ತುಂಬಿಸ್ತೀರಿ ನಿಮ್ಮ ಹೃದಯ ನಿಮ್ಮ ಮನಸ್ಸು ಬೊಕ್ಕಸವಾಗಿದೆ ಆ ಬೊಕ್ಕಸದಲ್ಲಿ ಎಡೆ

ಅಪೋಸ್ತಕೆ ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಗವಾಸ ಎಷ್ಟು ಎಷ್ಟು ಸಾಧ್ಯ ಅಷ್ಟು ವಾಕ್ಯ ಓದಿ ಓದಿ ಧ್ಯಾನ ಮಾಡಿ ಜ್ಞಾಪಕ ಮಾಡಿ ತುಂಬಿಸಿದರೆ ಮಾತ್ರವೇ ನಿಮ್ಮ ಬಾಯಿಂದ ಬರೋ ಮಾತುಗಳಿಂದ ದೇವರಿಗೆ ಮೈ ಮುಂಟಾಗ್ತದೆ ಆಗ ನಿಮ್ಮ ಜೀವಿತ ಅದ್ಭುತಗಳಾಗ್ತವೆ ನಿಮಗೆ ನಿಮ್ಮ ಒಳ್ಳೆಯ ದಿವಸ ದೇವ ದೀರ್ಘಾಯುಷ ಒಳ್ಳೆಯ ಆರೋಗ್ಯ ಎಲ್ಲವನ್ನು ಹೊಂದಿಕೊಳ್ಳುತ್ತೀರಿ ಎಂಬುದಾಗಿ ಪ್ರೇತನ ಹೇಳ್ತಾನೆ ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ನೋಡಪ್ಪ ನಾಣಿ ಪುಸ್ತಕ ಹದಿನೆಂಟನೇ ಆದ್ಯದಲ್ಲಿ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ

ತನ್ನ ತುಟಿಗಳ ಫಲವನ್ನು ಸಾಕಾದಷ್ಟು ಸೊಲಂಬ ಮನುಷ್ಯನು ತನ್ನ ಬಾಯ ಬೆಲೆ ಎಂದರ್ಥ ನಿಮ್ಮ ಬಾಯಿಂದ ಮಾತನಾಡುವಂಥ ವಾಗ್ದಾನಗಳು ನಿಮ್ಮ ಬಾಯಿಂದ ಮಾತನಾಡುವ ದೇವರ ವಾಕ್ಯಗಳು ಬಾಯಿಂದ ಮಾತನಾಡುತ್ತ ದೇವರು ಸ್ತುತಿಸ್ತಾರೆ ಇದು ಬೆಲೆ ಪ್ರೇ ನೀವು ಮಾತನಾಡಿದರೆ ಒಳ್ಳೆಯ ಫಲ ನೀವು ತರುತ್ತೀರಿ ಎಂಬುದೇ ಅದ ದೇವರಿಗೆ ಮೈ ಮುಂಟಾಗ್ತದೆ ನೀವು ತುಟಿಗಳ ಫಲವನ್ನು ಸಾಕಷ್ಟು ತಿನ್ನುತ್ತೀರಿ ಎಂಬುದಾಗಿ ಸೋಲ ಹೇಳ್ತಾನೆ ಇಪ್ಪತ್ತ ವಾಕ್ಯ ಜೀವನ ಮರಣಗಳು ನಾಲಿಗೆ ವರ್ಷ ವಸನ ಫಲವನ್ನು ಅನುಭವಿಸ್ರು ಪ್ರಿಯುತು ನಿಮ್ಗೆ ಒಳ್ಳೆ ದಿವಸ ಒಳ್ಳೆ ಒಳ್ಳೆ ಆರೋಗ್ಯ ಎಲ್ಲವೂ ಬರಬೇಕಾದ್ರೆ ನಿಮ್ಮ ನಾಲಿಗೆ ಪ್ರಿಯ ಅತಿ ಇಂಪಾರ್ಟೆಂಟ್ ಆಗಿದೆ ಅದಕ್ಕೆ ಯೇಸು ಕ್ರಿಸ್ತನು ಮತ್ತೆ ಹನ್ನೆರಡು ಮೂವತ್ತನೇ ವಾಕ್ಯದಲ್ಲಿ ಈಗ ಹೃದಯದಲ್ಲಿ ತುಂಬಿರುವುದೇ ಬಾಂಧವರಾಗಿದ್ರೆ ಪ್ರೇ ದೇವರಿಗೆ ಮಹಿಮೆ ಬರಬೇಕಾ ನಿಮ್ಮ ಹೃದಯದಲ್ಲಿ ವಾಕ್ಯಗಳು ತುಂಬಿಸಿರಿ ವಾಗ್ದಾನ ತುಂಬಿಸಿರಿ ಸುತಿ ಸ್ತೋತ್ರ ತುಂಬಿಸಿರಿ ಬಾಂಧವ ಮಾತನಾಡಿ ಸುತಿ ಸ್ತೋತ್ರ ವಾಗ್ದಾನ ದೇವರ ವಾಕ್ಯ ಆಗ ಪ್ರೇ ನಿಮಗೆ ಆಶೀರ್ವಾದ ಮಾತು ಮಾತನಾಡ್ರಿ ಶುಭಕರದ ಮಾತು ಮಾತನಾಡ್ರಿ ಬರೇ ಆರೋಗ್ಯದ ಮಾತು ಮಾತನಾಡಿ ಹಾಗೇ ನಿಮಗೆ ಆಶೀರ್ವಾದವು ಶುಭವು ಜೀವ ಬರ್ತದೆ ಅದು ಒಂದು ವೇಳೆ ನಿಮ್ಮ ಹೃದಯ ಪಕ್ಕದಲ್ಲಿ ಕೆಟ್ಟದ್ದನ್ನು ತುಂಬಿಸಿದ್ದಾರೆ ವಾಕ್ಯ ಓದಿದ್ದರೆ ನಿಮ್ಮ ಬಾಯಿಂದ ಬರೋ ಮಾತು ಅದು ನಿಮ್ಮ ನಾಲಿಗೆಯಲ್ಲಿ ಜೀವ ಉಂಟು ನಿಮ್ಮ ನಾಡಿಗೆ ನಿಮ್ಮ ಮರಣ ಉಂಟು ನೀವು ಆರಿಸಿಕೊಂಡು ನಿಮಗೆ ಜೀವ ಬೇಕಾ ಆಸೆ ಆಗದರೆ ದೇವರಿಗೆ ಮೈಮತ್ತಿರೋದು ಜೀವಕರದ ಮಾತು ಮಾತನಾಡದೆ ಮಾತ್ರವೇ ದೇವರಿಗೆ ಮೈ ಬದ್ ಅದಕ್ಕೋಸ್ಕರ ಈ ಫಲವನ್ನು ತರಬೇಕಾದರೆ ನಿಮ್ಮ ಹೃದಯ ಎಂಬ ಬೊಕ್ಕಸದಲ್ಲಿ ದೇವರ ವಾಕ್ಯಗಳನ್ನು ತುಂಬಿಸುವಂತೆ ದೇವರ ಆಗ ಮಾತ್ರ ನಿಮ್ಮ ಬರೋ ಮಾತುಗಳಲ್ಲಿ ದೇವರಿಗೆ ಮತ್ತು ಮತ್ತೆ ಶಿಸ ನೀವು ತೋರಲ್ಪಡುತ್ತೆ ಎಂಬುದಾಗಲಿ ಯೇಸು ಕ್ರಿಸ್ತನಲ್ಲಿ ಹೇಳುತ್ತಿರುಪ್ರೆ ಇನ್ನೊಂದು ಫಲವನ್ನು ನೋಡಪ್ಪರೆ ಪವಿತ್ರ ರತ್ಮನ ಒಂಬತ್ತು ಫಲಗಳು ಗಲಿತೆ ದೇವರಿಗೆ ಐದನೇ ಆದ್ಯದಲ್ಲಿ ಹದಿನಾರರಿಂದ ಹದಿನೆಂಟು ವಾಕ್ಯ ಮತ್ತು ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ವಾಕ್ಯ ಗಳಿತೆ ಅಂತ ಚಾಪ್ಟರ್ ಫೈವ್ ಓ ಸಿಕ್ಸ್ಟೀನ್ ಟು ಏಯ್ಟೀನ್ ಆ್ಯಂಡ್ ಟ್ವೆಂಟಿ ಟೂ ಇಂದ ಟ್ವೆಂಟಿ ಫೋರ್ ತನಕ ನಾನು ಹೇಳುವುದೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರೆಯೋದಿಲ್ಲ ಯಾಕೆಂದರೆ ಶರೀರ ಭಾವ ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ ಆತ್ಮನ್ನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ ನೀವು ಮಾಡಲಿ ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ ಆದರೆ ನೀವು ಆತ್ಮದಿಂದ ನಡೆಸಿಕೊಳ್ಳುವುದಾದರೆ ನಿಯಮನಿಷ್ಟು ಅದಿನರಲ್ಲ ಆದರೆ ದೇವರಾತ್ಮ ಉಂಟೋಗ ಪಡವೆಂದರೆ ಪ್ರೀತಿ ಸಂತೋಷ ಸಮಾಧಾನ ದೀರ್ಘಶಾಂತಿ ದಯೆ ಉಪಕಾರ ನಂಬಿಕೆ ಸಾಧುತ್ವ ಸಮೆ ಇಂಥವುಗಳೇ ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವು ಆಕ್ಷೇಪಿಸೋದಿಲ್ಲ ಕ್ರಿಸ್ತ ಏಸಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಾಭಿಲಾಷೆ ಸ್ವೇಚ್ಛಾಭಿಲಾಷೆ ಸಹಿತ ಸಿಲುಬೇಗ ಹಾಕಿದವರು ಅಲ್ಲಿ ಇನ್ನೊಂದು ಫಲ ದೇವರು ಬಯಸ್ತಾನೆ ದೇವ್ರ ಮೈಮೇತರಿದು ನೀವು ಯೇಸ್ಕೃತ ನಂಬಿಕಿಟ್ಟವರು ನೀನು ಮುಳಿದಿಷ್ಟು ಅಂದುಕೊಂಡವರು ದೇವರ ಆತ್ಮನನ್ನು ಅನುಸರಿಸಿ ನಡೆದುಕೊಳ್ಳಬೇಕು ದೇವರ ಆತ್ಮನ್ನು ಅಡೆದುಕೊಳ್ಳೋದ ಅರ್ಥವಾಗಿದೆ ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು ಎಷ್ಟನ್ನು ದೇವರ ವಾಕ್ಯಗಳಿಗೆ ದೇವರ ಆಜ್ಞೆಗಳಿಗೆ ವಿಧರಾಗ್ತಾರೋ ಆವಾಗ ಮಾತ್ರ ನಿಮ್ಮಲ್ಲಿ ಪ್ರೀತಿ ಸಂತೋಷ समाधान दीर्घ शांति दहे उपकार नंबिक ಸಾಧುತ್ವ ಎಂಬ ಒಂಬತ್ತು ಫಲಗಳು ನಿಮ್ಮಲ್ಲಿ ತೋರಿಬರುವಾಗ ದೇವರಿಗೆ ನಿಮ್ಮ ಮೂಲಕ ಮೈ ಮುಂಟದೆ ಮತ್ತು ಅಪ್ಪ ಫಲ ಯಾವ ಧರ್ಮಶಾಸ್ತ್ರ ಅಕ್ಷರ ಧರ್ಮಶಾಸ್ತ್ರವು ದೇವರು ಕೊರಲ್ಪಟ್ಟಿದೆ ಯಾಕೆಂದರೆ ಧರ್ಮಶಾಸ್ತ್ರದಲ್ಲಿ ಪಾಪ ಎಂದರೆ ಏನು ನೆಮ್ಮದಿಗೆ ಸರಿಯಾಗಿ ವಿವರಿಸಲ್ಪಟ್ಟಿದೆ ಮತ್ತು ಧರ್ಮಶಾಸ್ತ್ರವು ಪ್ರತಿ ಪಾಪನ ಖಂಡಿಸ್ತದೆ ಅದೇ ಅಪ್ಪ ಹೇಳ್ತೇನೆ ನೀವು ಪೌವಿ ಧರ್ಮ ಅನುಸರಿಸಲು ನಿಮ್ಮಲ್ಲಿ ಒಂಬತ್ತು ಫಲಗಳು ತೋರ್ಬಿಡ್ತದೆ ಹಾಗೆ ಯಾವ ಧರ್ಮಶಾಸ್ತ್ರ ನಿಮಗೆ ಪಾಪಿ ಅದು ಅಪರಾಧಿ ಎಂದು ನಿಮಗೆ ಆಕ್ಷೇಪ ಮಾಡುವುದಿಲ್ಲ ಮತ್ತೀಪ ಕ್ರಿಸ್ತ ಯೇಸಿನವರು ಯಶ್ ನಂಬಿಕಿಟ್ಟವ್ ನೀವು ನೀರಿನ ಮುಳಿದ ತಂದುಕೊಂಡವ ನೀವು ದಿನಾಲು ನಿಮ್ಮ ಸರಳನು ಅದ ವಿಶ್ವಾಸ ಸಹಿತ ಸಿಲುಬೇಕ್ ಹಾಕಿದರೆ ಮಾತ್ರವೇ ಈ ಒಂಬತ್ತು ಫಲಗಳು ಕಾಣ ಇದು ಇದು ಮುಖ ಆಗ ಇವತ್ತು ಕಲಿಯ ದೇವರ ಆತ್ಮ ನೀಡ್ತಾನೆ ನಿಮ್ಮ ಜೀವಿತ ಪರೀಕ್ಷಿಸಿದಿರಿ ಅನೇಕರು ಬರೀ ಏಷ್ಕರನ್ನು ನಂಬಿಕೆ ಇಟ್ಟಿದ್ದೀರಿ ನೀರು ದೇಶ ದೇಶಕೊಂಡಿದ್ದೀರಿ ದೇವರ ಸಭೆ ಹೋಗ್ತೀರಿ ಅದು ನಿಮ್ಮ ಬಾಯಿಂದ ಮಾತು ಮಾತು ಪ್ರೇ ದೇವರಿಗೆ ಬೇಸರವಾಗ್ತದೆ ತಾನೆ ನನ್ನ ಮಗ ನನ್ನ ಮಗಳು ಈ ರೀತಿ ಹುಚ್ಚು ಮಾತು ಕುಚಿದ ಮಾತು ಒಳ್ಳೆ ಮಾತನಾಡೋದ್ರೆ ದೇವರಿಗೆ ಬೇಸರ ಆಗ್ತದೆ ದೇವರ ಆತ್ಮ ನೋವಾಗ್ತದೆ ಬರ್ರೆ ಅದಕ್ಕೋಸ್ಕರ ನಿಮ್ಮ ಬಾಯಿಂದ ಒಳ್ಳೆಯ ಮಾತುಗಳನ್ನು ಮಾತನಾಡೋದಕ್ಕೆ ಪ್ರೇ ಈ ದಿನವೇ ನಿಮ್ಮ ಬೊಕ್ಕದಲ್ಲಿ ವಾಕ್ಯವನ್ನು ತುಂಬಿಸಿರಿ ಮತ್ತು ನಿಮ್ಮ ಬಾಯಿಂದ ાાે વ મ ત ેંાેા રે ારાવક વ્ા રે દરવાકે ્ા રે માવે ાા તર ાાેાે આકે આકે આવ ગાતની મલી રતી સતસા સમधના દરગસંતી દ કરા નબકે સા સે અ ક પે ગ વરગે મ મંતે ત આકતી ની પા ેે. ಸೇವೆಯ ಫಲಗಳು ಪ್ರೇರೇ ಇನ್ನೊಂದು ಎಕ್ಸಾಂಪಲ್ ನೋಡ್ತೀವಿ ಪ್ರೇ ಮತ್ತೆ ಅನುಭವಿಸುವಂತೆ ಇಪ್ಪತ್ತೈದನೇ ಆದ್ಯದಲ್ಲಿ ಹದಿನಾಲ್ಕರಿಂದ ಇಪ್ಪತ್ತ ಮೂರನೇ ವಾಕ್ಯ ದೇಶಾಂತರಿಗೆ ಹೋಗುವ ಒಬ್ಬ ಮನುಷ್ಯನು ತನ್ನ ಹಾಲುಗಳನ್ನು ಕರೆದು ಅವರಿಗೆ ತನ್ನ ಆಸ್ತಿಯನ್ನು ಒಪ್ಪಿಸಿಕೊಂಡಂತಿರುವನು ತಿರುವುದು ಅವನೊಬ್ಬನಿಗೆ ಐದು ತಲಂತು ಒಬ್ಬನಿಗೆ ಎರಡು ಒಬ್ಬನಿಗೆ ಒಂದು ಹೀಗೆ ಅವನವನ ಸಾಮರ್ಥ್ಯ ಪ್ರಕಾರ ಕೊಟ್ಟು ಬೇರೊಂದು ದೇಶಕ್ಕೆ ಹೋದನು ಐದು ತಲಂತು ಹೊಂದಿದವನು ಹೋಗಿ ಅದನ್ನು ವ್ಯಾಪಾರಕ್ಕೆ ಹಾಕಿ ಇನ್ನು ಐದು ತಲಂತು ಗಳಿಸಿಕೊಂಡನು ಹಾಗೆ ಎರಡು ತಲಂತು ಹೊಂದಿದವನು ಇನ್ನು ಎರಡು ತ ಎರಡು ಸಂಪಾದಿಸಿಕೊಂಡನು ಆದರೆ ಒಂದು ತಲಂತು ಹೊಂದಿದವನು ಹೋಗಿ ಭೂಮಿಯನ್ನು ಅಗೆದು ತನ್ನ ದಣ್ಣಿಯ ಹಣವನ್ನು ಬಚ್ಚಿಟ್ಟನು ಬಹುಕಾಲದ ಮೇಲೆ ಆ ಆಳುಗಳ ದಣಿಯು ಬಂದು ಅವರಿಂದ ಲೆಕ್ಕ ತೆಗೆದುಕೊಳ್ಳಲು ಐದು ತಲಂತು ಹೊಂದಿದವನು ಮುಂದೆ ಬಂದು ಇನ್ನು ಐದು ತಾಲಂತಂದು ಸ್ವಾಮಿ ನೀನು ಐದು ತಲಂತನ್ನು ನನಗೆ ಕೊಟ್ಟಿದ್ದೀಯಲ್ಲ ಇಗೋ ಇನ್ನು ಐದು ತಲಂತು ಸಂಪಾದಿಸ್ದೇನೆ ಅಂದನು ಅವನ ದನಿಯು ಬಲ ನಂಬಿಕಸ್ತನ ಒಳ್ಳೆಯ ಆಳು ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಕಸ್ತನಾಗಿದ್ದಿ ದೊಡ್ಡ ಕೆಲಸದಲ್ಲಿ ನಿನ್ನ ಇಡುತ್ತೇನೆ ನಿನ್ನ ದನಿಯ ಸೌಭ್ಯದಲ್ಲಿ ಸೇರು ಅಂದನು ಹಾಗೆ ಎರಡು ತಾಲಂತು ಹೊಂದಿದ್ದವನು ಮುಂದೆ ಬಂದು ಸ್ವಾಮಿ ಎರಡು ತಾಳಂತು ನನಗೆ ಒಪ್ಪಿಸ್ತಿಲ್ಲ ಈಗ ಎರಡು ಇನ್ನು ಎರಡು ತಾಲಂತೂ ಸಂಪಾದಿಸ್ನೆ ಅಂದನು ಅವನ ದನಿಯು ಬಲ ನಮ್ಮದು ಒಳ್ಳೆಯ ಆಳು ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಕ ಚೆನ್ನಾಗಿದೀ ದೊಡ್ಡ ಕೆಲಸ ನೀನು ಇಡುತ್ತೇನೆ ನಿನ್ನ ದನಿಯ ಸ್ವಭಾವ ಇದು ಎಂದು ಹೇಳಿದ ನೋಡ್ತೇವೆ ಯೇಸು ಕ್ರಿಸ್ತನು ಪ್ರೇ ತಾಯಿಯ ಗರ್ಭದಿಂದಲೇ ನಿಮಗೆ ಒಂದಲ್ಲ ಒಂದು ತಾಲಂತು ಕೊಟ್ಟಿದ್ದಾನೆ ನಿಮಗೆ ದೇವಾಕ್ಯ ಅತಿ ಸ್ಪಷ್ಟವಿರುತ್ತದೆ ಮತ್ತು ಆ ಯೇಸು ನಂಬಿ ನೀಲಿ ದಿವಸ ದಿವ್ಸನ ಪವಿತ್ರ ರಾತ್ಮ ನಿಮಗೆ ಅದನ್ನು ವರಗಳನ್ನು ಕೊಡುತ್ತಾನೆ ಯೇಸು ಕ್ರಿಸ್ತನ ಕೆಲವರಿಗೆ ಶೇವರಿಗೆ ಈ ರೀತಿ ಬೈಬಲ್ ಸ್ಟಡಿ ಮಾಡುವಾಗ ಇಪ್ಪತ್ತೆಂಟು ವರಗಳು ಉಂಟು ಉಂಟುಪ್ರೆ ತಾಲಂತೆಲ್ಲ ಸೇರಿ ಇಪ್ಪತ್ತೆಂಟು ವರಗಳು ಉಂಟುಪ್ರೆ ಈ ಇಪ್ಪತ್ತೆಂಟು ವರಗಳಲ್ಲಿ ನಿಮಗೆ ಪ್ರತಿಯೊಬ್ಬರು ಒಂದಕ್ಕಿಂತ ಜಾಸ್ತಿ ದೇವರು ವರಲು ಕೊಟ್ಟಿದ್ದಾನೆ ದಾರವಾಕ್ಯವನ್ನು ಸ್ಟಡಿ ಮಾಡಿರಿ ದೇವಾಕ್ಯವನ್ನು ಓದಿರಿ ದೇವರ ಆತ್ಮದ ಕೇಳಿ ದೇವರು ನಿಮಗೆ ಏನು ತಾಳಂತು ಕೊಟ್ಟಿದೆ ಎಂದು ಕೇಳಿ ಆಗ ದೇವರ ಆತ್ಮನು ನಿಮ್ಮ ಕಟ್ಟ ತಾಳಂತು ಯಾವುದು ನಿಮ್ಮ ಕಟ್ಟ ಯಾವ ವರ ಎಂಬುದಾಗಿ ಯಾವ ಸೇವೆ ಎಂಬುದಾಗಿ ವಾಕ್ಯದ ಮುಖಾಂತರ ಮಾತನಾಡುತ್ತಾನೆ ಕೆಲವು ದರ್ಶನ ಕೊಡುತ್ತಾನೆ ಕನಸುಗಳನ್ನು ಕೆಲವು ಸರಿ ಸ್ಪೆಸಿಫಲ್ ಅಂದರೆ ಐದು ಅವರು ಅಪ್ಪಸ್ತಲ್ ಪ್ರವಾದಿ ಸುವರ್ತಿಕ ಪಾಸ್ಟರ್ ಟೀಚರ್ ಈ ಸ್ಪೆಷಲ್ ಗಿಫ್ಟ್ ಇರುತ್ತಾರೆ ಪವಿತ್ರ ಆತ್ಮನು ಪ್ರವಾದಿ ಮುಖದ ಕನ್ಫರ್ಮ್ ಮಾಡುವಾಗಿದ್ದಾನೆ ಈ ರೀತಿ ಬರೆಯ ದೇವರು ಪ್ರತಿಯೊಬ್ಬರಿಗೆ ಇಸ್ಕರಿಸುತ್ತಾನೆ ತನ್ನ ತನ್ನ ಸಾಮರ್ಥ್ಯ ಪ್ರಕಾರ ತಲಾಂತ ಕೊಟ್ಟಿದ್ದಾನೆ ಈ ತಳ ಪ್ರೇರೆ ಪ್ರೇರೇ ನೀವು ಹೊಂದಿದ್ದವರು ಅದರ ಮಹಿಮೆಗಾಗಿ ಅದು ಉಪಯೋಗ ಮಾಡಬೇಕು ಪ್ರೇರೇ ಒಂದು ವೇಳೆ ನಿಮಗೆ ತಾಲೆಯಲ್ಲಿ ಒಂದು ತಾಲೆ ಇದ್ದವನು ಅವನು ಬಚ್ಚಿಡ್ತಾನೆ ದೇವರಿಗೆ ಕೋಪ ಬರ್ತದೆ ಯೇಸ್ ಅವನು ಹೇಳ್ತಾನೆ ನೀನು ಕೆಟ್ಟ ಹಾಳು ನೀನು ಆಲಸ ಅವನು ನರಕದ ಬೆಂಕಿಲು ಹಾಕ್ತಾನೆ ಅವನಿಗೆ ಅದು ಇವತ್ತು ಪ್ರೇರೇ ದೇವರಿಗೆ ಮಹಿಮೆ ತರಬೇಕಾ ನಿಮ್ಮ ಜೀವದಲ್ಲಿ ಬರೀ ಯೇಸು ಕ್ರಿಸ್ತನ ಬರೀ ನಂಬಿಕೆ ಇಟ್ಟುಕೊಂಡು ನೀಲಿ ಮುಳುಗುತ್ತಿಟ್ಟುಕೊಂಡು ಮಾತ್ರ ಅಲ್ಲ ದೇವರು ನಿಮ್ಮ ಜೊತೆ ಏನು ಕೊಟ್ಟಿದ್ದಾನೆ ಆ ತಲಾಂತು ಆತನ ಮಹಿಮೆಗೋಸ್ಕರ ಆತನ ಸಭೆ ಅಭಿವೃದ್ಧಿಗೋಸ್ಕರ ಆತನ ಪರಲೋಕದ ಅಭಿವೃದ್ಧಿ ದೇವ್ರ ಮಹಿಮೆ ತರೋ ಇರ್ತದೆ ಆ ತಾಲಂತುಗಳನ್ನು ಉಪಯೋಗ ಮಾಡಿಕೊಂಡು ಒಂದು ತರೇ ಐದು ತಲೆನು ಇನ್ನೂ ಐದು ಸಂಪಾದ ಆಗ್ತದೆ ಇದ್ದವನಿಗೆ ಯಾರು ದೇವ್ರ ಹೊರಗಳನ್ನು ಉಪಯೋಗ ಮಾಡಿ ಇನ್ನೂ ದೇವರು ಹೊರಗಳನ್ನು ಅಭಿಷೇಕ ಕೊಡ್ತಾನೆ ಇದ್ದ ಇದ್ದವನಿಗೆ ಇನ್ನೂ ಕಡಲು ಪಡುವುದಿ ಮೇ ಆಗದೆ ಇವತ್ತು ದೇವರು ಪ್ರೇರೇ ನಿಮ್ಮ ಹತ್ರ ಲೆಕ್ಕ ಕೇಳುತ್ತಾನೆ ಅಲ್ಲಿ ಲೆಕ್ಕ ಗೆಲ್ಲುವಾಗ ನೀವು ಹೇಳಬೇಕು ದೇವ ನಿನ್ನ ಕಟ್ಟ ಐದು ತಾಲೂ ಉಪಾಯ ಮಾಡ್ದಾನೆ ನೀನು ಕಟ್ಟ ಎರಡು ದಪ್ಪ ಈ ರೀತಿ ಅಲ್ಲಿ ದೇವರು ಹೇಳ್ತಾನೆ ಯಶಸ್ಕೋಸ ನಂಬಿಕೆ ಒಳ್ಳೆಯ ಆಳು ನನ್ನ ಧನ್ಯ ಸ್ವಭಾವ ಆಗದೆ ಇವತ್ತು ದೇವರಿಗೆ ಮಹಿಮೆ ಬರಬೇಕಾ ನಿಮ್ಮ ಯಾವುದು ಯಾವುದತ್ತೂ ಬಚ್ಚಿಡಬೇಡಿರಿ ದೇವ್ರತೆ ಬೇಡಿಕೊಂಡಿರಿ ದೇವರು ನಿಮ್ಮ ತಾಲಾಂತನು ನಿಮಗೆ ಕನ್ಫರ್ಮ್ ಮಾಡಿಯೇ ಮಾಡುತ್ತಾನೆ ಪ್ರೇ ಕನ್ಫರ್ಮ್ ಆದ ನಂತರ ಸಿಕ್ಕದ ಸಂದರ್ಭಗಳು ಬರುವಾಗ ಆ ತಾಲಾಂತನು ಆ ವರವನ್ನು ಆ ಸೇವೆಯನ್ನು ಸ್ವಾರ್ಥ ರೈತವಾಗಿ ಸ್ವಾರ್ಥಕ್ಕೋಸ್ಕರಲ್ಲ ಪ್ರೇ ಸ್ವಾರ್ಥವನ್ನು ಬಿಟ್ಟುಕೊಂಡು ದೇವರ ಮಹಿಮೆಗಾಗಿ ನಿಮ್ಮ ಸಮಯವನ್ನು ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ ನಿಮ್ಮ ಹಣವನ್ನು ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ ಈ ರೀತಿ ಸ್ಯಾಕ್ರಿಫೈಸ್ ಮಾಡಿಕೊಂಡು ಆ ವರಗಳನ್ನು ಆ ಸೇವೆ ಮಾಡುವಾಗ ದೇವರಿಗೆ ಮಹಿಮೆ ಉಂಟಾಗ್ತದೆ ಮೊನ್ನೆ ದೇವರ ಶಿಷ್ಯರಾಗುತ್ತೀರಿ ಈಶ್ವರನ ಶಿಷ್ಯರಾಗುತ್ತೀರಿ ಎಂಬುದಾಗಿ ಇದು ಅರ್ಥವಾಗಿದೆ ಈಗ ಪ್ರೇರೆ ನಾಲ್ಕನೇ ಫಲ ನೋಡ್ತೇವೆ ಒಳ್ಳೆಯ ಕ್ರಿಯೆಗಳು ಪ್ರೇರೆ ನಾವು ನೋಡ್ತೇವೆ ಮತ್ತೆ ನಿರ್ಸು ವಾರ್ತೆ ಐದನೇ ಆದ್ಯದಲ್ಲಿ ಹದಿನಾಲ್ಕರಿಂದ ಹದಿನಾರು ವಾಕ್ಯ ಮಾತೆ ಗೋಸ್ಬಲ್ ಸರ್ ಫೈವ್ ವರ್ಸ್ ಫೋರ್ಟೀನ್ ಟು ಸಿಕ್ಸ್ಟೀನ್ ವರ್ಸ್ ನೀವು ಲೋಕಕ್ಕೆ ಬಲಕ್ ಆಗಿದಿರಿ ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು ಮತ್ತು ದೀಪನ ಅತ್ತಿಸಿ ಕೊಳಗೊದೊಳಗೆ ಇಡುವುದಿಲ್ಲ ದೀಪ ಸ್ತಂಭದ ಮೇಲೆ ಇಡುತ್ತಾರಷ್ಟೇ ಆಗ ಅದು ಮನೆಯಲ್ಲಿರುವ ಎಲ್ಲರಿಗೆ ಅದರಂತೆ ನಿಮ್ಮ ಬೆಳಕು ಜನ ಮುಂದೆ ಪ್ರಕಾಶಿಸಲಿ ಈಗಾದರೆ ಅವ್ರು ನಿಮ್ಮ ಒಳ್ಳೆಯ ಕ್ರಿಯೆ ನೋಡಿ ಪರಲೋಕದಲ್ಲಿ ನಿಮ್ಮ ತಂದೆಯನ್ನು ಕೊಂಡ ಹಾಡಿಬ್ರಿ ಬರೀ ಇಲ್ಲಿ ಯೇಸು ಕ್ರಿಸ್ತು ಯಾರು ಏಸು ಕ್ರಿಸ್ತ ನಂಬಿಕೆ ಇಟ್ಟುತ್ತಾರೋ ನೀರು ನಿಮ್ಮ ಕೊಡುತ್ತಾರೋ ಅವರೊಳಗೆ ಯೇಸು ಕ್ರಿಸ್ತನು ತಾನೇ ಬೆಳಕು ಹಾಕಿದ್ದಾನೆ ದೇವರ ವಾಕ್ಯ ಬೆಳಕ ಆ ಬೆಲಕೆ ಎಂಬ ಯೇಸು ಕ್ರಿಸ್ತನು ಬೆಳಕೆಂಬ ದೇವರ ವಾಕ್ಯ ನಿಮ್ಮಲ್ಲಿ ಬಂದಿರುವಾಗ ಆ ನಿಮ್ಮಲ್ಲಿ ಬೆಳಕು ಪ್ರಿಯರೇ ಜನರಿಗೆ ಕಾಣಲು ಪಡಬೇಕು ಒಳ್ಳೆಯ ಕ್ರಿಯೆಗಳ ಮುಖಾಂತರ ನೀವು ಮಾಡೋ ಒಳ್ಳೆ ಕ್ರಿಯೆಗಳು ಅದು ನೋಡಿದ ಅನ್ಯ ಜನರು ನೋಡಿ ದೇವರಿಗೆ ಮಹಿಮೆ ಕೊಡ್ತಾರೆ ಮಾಡಿ ಇವತ್ತು ಪ್ರಿಯರಿ ನಿಮ್ಮ ಜೀವಿತ ಪರೀಕ್ಷಿಸಿರಿ ನೀವು ಬರೀ ಎಷ್ಟು ನಂಬಿಕೆ ಇಟ್ಟು ನೀನು ನಿಮ್ಮ ಬರೀ ಒಂದು ಸಭೆಯ ಬರೀ ಅಂಗವಾಗಿದ್ದರು ಅಥವಾ ನಿಮ್ಮ ಒಳಗಿದ್ದ ಬೆಳಕನ್ನು ಉಪಯೋಗ ಮಾಡಿಕೊಂಡು ಅನ್ಯ ಜನರು ನೋಡಿ ಹೇಳಬೇಕು ಇವು ನಿಜವಾಗಿ ಯೇಸು ಕರ್ತ ಭಕ್ತನು ನಿಮ್ಮ ಒಳ್ಳೆಯಕ್ಕೆ ನೋಡಿದ ಅನ್ಯ ಜನರು ಅವರು ಹೇಳ್ತಾರೆ ದೇವ್ರಿಗೆ ಮಹಿಮೆ ದೇವರಿಗೆ ಮೈಮ ಕೊಡುವಂಥ ಒಳ್ಳೆ ಕ್ರಿಯೆಗಳನ್ನು ಮಾಡುವುದರಿ ಮಾತ್ರವೇ ನೀವು ಯಶುಕ್ರ ಶಿಸ್ತರಾಗ್ತೀರಿ ದೇ ಮೈ ಮುಂಟು ಮುಂದೆ ವೇಳೆ ಪ್ರೇ ನಿಮ್ಮ ನಡುತ್ತೆ ಅನ್ನ ಮುಂದೆ ಪ್ರೇ ಅದು ಆ ಒಂದು ದೇವರ ನಮಗೆ ದೂಸನೇ ಹಾಕಬಾರದು ಅನ್ನ ಜನ ನೋಡೋಕೆ ಹೇಳಬೇಕು ನಿಜವಾಗಿ ಇವನು ಯೇಸು ಕ್ರಿಸ್ತ ಭಕ್ತನು ಇವನಲ್ಲಿ ಏಶುಕ್ರ ತೋರಲ್ಲಿ ನಾವು ನೋಡ್ತೇವೆ ಅಪ್ಪದ ಕೃತಿಯ ಅಂತ್ಯದಲ್ಲಿ ಆ ಶಿಷ್ಯರು ಪ್ರೇ ಅನ್ನ ಜೋಡಿಕೊಂಡು ಇವರು ಕ್ರಿಸ್ತನವರು ಅಥವಾ ಇವರು ಕ್ರಿಶ್ಚಿಯನ್ ಎಂಬ ಹೆಸರು ಬಂದು ಪ್ರ ಕ್ರಿಶ್ಚನ್ ಎಂದು ಹುಟ್ಟಿಂದ ಬಂದ ಹೆಸರಲ್ಲ ಯೇಸು ಹಿಂಬಾಲಿಸಿದವ್ರಲ್ಲಿ ಅನೇಕ ಜಾತಿ ಧರ್ಮದವರು ಇದ್ದವರು ಅದು ಯೇಸು ಕ್ರಿಸ್ತನ್ ಯಾವ ಜಾತಿ ಧರ್ಮ ಮಾಡಲಿಲ್ಲ ಆದರೆ ಆ ಉದ್ಯೋಗದಲ್ಲದಲ್ಲಿ ಜನರು ಆ ಯೇಸು ಕ್ರಿಸ್ತನ ಶಿಷ್ಯರು ನೋಡಿ ಅವರ ಒಳ್ಳೆ ಕ್ರಿಯೆ ನೋಡಿ ಅವರು ಹೇಳಿದ್ರು ಇವರ ಒಳ್ಳೆ ನಿಜವಾಗಿ ಯೇಸು ಕ್ರಿಸ್ತನ ಜೀವಿಸ್ತಾರೆ ಇವರು ನಿಜವಾದ ಕ್ರಿಶ್ಚಿಯನ್ ಆಗುತ್ತೆ ಇವತ್ತು ನಿಮ್ಮವಳಿಗೆ ಏಷ್ರು ಇದ್ದ ನಿಮ್ಮದಾಗಿ ಕಾಣಲು ಪಡೋದು ಅನ್ನ ಜನರು ಒಳ್ಳೆ ಕ್ರಿಯೆಗಳು ಅದೇ ಒಳ್ಳೆ ಕ್ರಿಯೆಗಳು ಮಾಡುವಾಗ ಅನ್ನ ಜನರ ಬಾಯಿ ಕಟ್ಟಲು ಪಡುತ್ತೆ ನಿಮ್ಮದಾಗಿ ಪೇತರೊಳ್ತಾನೆ ಮತ್ತು ಅವ್ರ ದೇವರಿಗೆ ಮೈಮಕ್ಕಳು ಆಗುತ್ತೆ ಇವತ್ತು ನೀವು ಒಳ್ಳೆ ಕ್ರಿಯೆ ಮಾಡೋರಾಗಬೇಕು ಇನ್ನೂ ಕೆಲವು ವಾಕ್ಯ ನೋಡಬ್ರೆ ಏನು ಒಳ್ಳೆ ಕ್ರಿಯೆ ಮೊದಲಿಗೆ ನಾವು ನೋಡ್ತೇವೆ ಎರಡು ಕುರಿತವರಿಗೆ ಪತ್ರಿಕೆಯಲ್ಲಿ ಪ್ರೇ ಆದಿಲಿ ಆರಿಂದ ಅನುದ ವಾಕ್ಯ ಸಕಟ ಕುರಿತೀನ ನೈನ್ ಒಂದು ಸಿಕ್ಸ್ ಟು ಲೆವೆನ್ ಆದರೆ ಸ್ವಲ್ಪ ಬಿತ್ತುವನು ಪೇರನ್ನು ಸ್ವಲ್ಪ ಕೊಯ್ಯುವನು ಹೆಚ್ಚಾಗಿ ಬಿತ್ತುವನು ಹೆಚ್ಚಾಗಿ ಕೊಯ್ಯುವನು ಎಂದು ತಿಳ್ಕೊಳ್ಳಿರಿ ಪ್ರತಿಯೊಬ್ಬನೂ ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ ದುಃಖದಿಂದಾಗಲಿ ಆಗಲಿ ಯಾರು ಕೊಡಬಾರದು ಯಾಕೆಂದರೆ ಸಂತೋಷ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನೋಗ್ಯಕ್ಕೆ ಸಕ್ತನಾದರಿಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆಗಳವರಾಗಿ ಸಕಲ ಸತ್ಯಗಳನ್ನು ಯಾರು ಮಾಡುವವರಾಗಿರಬೇಕು ಉಪಕಾರಿ ವಿಷಯದಲ್ಲಿ ಅವನು ಬಡವರಿಗೆ ದಾನು ಕೊಟ್ಟನು ಅವನ ನೀತಿಯ ಫಲವು ಸದಾಕಾಲೂ ಇರುವುದು ಎಂದು ಶಾಸ್ತ್ರ ಬರೆದಿದೆ ಅಲ್ಲ ಬಿತ್ತುವಲ್ಲಿ ಬೀಜವನ್ನು ಉಣ್ಣುವ ಆಡುವುದನ್ನು ನಿಮಗೂ ಬಿತ್ತುವುದಕ್ಕೆ ಬೀಜವನ್ನು ಕೊಟ್ಟು ಹೆಚ್ಚಿಸಿ ನಿಮ್ಮ ಧರ್ಮ ಕಾರ್ಯಗಳನ್ನು ಫಲಗಳನ್ನು ವೃದ್ಧಿಪಡಿಸುವನು ಈಗ ನೀವು ಎಲ್ಲ ವಿಷಯದಲ್ಲಿ ಕೂಡ ಸಕ್ತ ಕೊಡಸಕ್ತವಾಗುವರೆ ಈ ಐದನೇ ಫಲವಾಗಿದೆ ಪ್ರೇರೇ ನೀವು ಆರ್ಥಿಕ ಕ್ಷೇತ್ರದಲ್ಲಿ ಪ್ರಿಯೇ ಐಶ್ವರಮನಾಗಬೇಕು ಬರೀ ದೇವರ ಭವಿಷ್ಯದಿಂದ ನಂಬಿಕೆ ದೇವರ ಮಕ್ಕಳು ಬಡತನದಲ್ಲಿ ಜೀವಿಸುವುದು ಕೊರತೆಯಲ್ಲಿರುವುದು ಸಾಲದಲ್ಲಿರುವುದು ದೇವರಿಗೆ ಮಹಿಮೆ ಬೀಗುತ್ತೆ ಅನೇಕರು ಬರೀ ದೇವರ ಮಕ್ಕಳು ಪ್ರೇ ದೇವರ ಆತ್ಮತೆ ನೀವು ಅನೇಕರು ಬಡತನದಲ್ಲಿ ಇದ್ದೀರಿ ಕೋಲದಲ್ಲಿ ಇದ್ದೀರಿ ಸಾಲದ ನಗಲಿ ಬಿದ್ದೀರಿ ದೇವರಿಗೆ ಮಹಿಮೆ ಬರ್ತದೆ ದೇವರಿಗೆ ಯಾವಾಗ ಮಹಿಮೆ ಬರ್ತದೆ ನೀವು ಆರ್ಥಿಕತೆ ಆಯುಷ್ಯವನ್ನು ಆಗಬೇಕು ಇನ್ನೊಬ್ಬರೇ ಕೊಡುವರಾಗಬೇಕು ಪ್ರೇ ನೀವು ಸಾಲಗಾರರಲ್ಲ ಸಾಲ ಕೊಡುವರ ಆಗ ಮತ್ತೆ ದೇವರಿಗೆ ಮಹಿಮೆ ಹೋಗುತ್ತೆ ಅದು ಈ ಫಲದ ಬೇಕಾದರೆ ದೇವರ ವಾಕ್ಯ ಇರ್ತದೆ ನೀವು ದೇವರಿಗೆ ಕೊಡುವ ದಸಾಮು ಸಹ ಕಾಣಿಕೆ ಎಂದಿಗೂ ಕದ್ದಿಟ್ಟುಕೊಳ್ಳದೆ ನಂಬಿಕಸ್ಥರಾಗಿಕೊಂಡು ಕೊಂಡು ಸಂತೋಷ ಹೃದಯದಿಂದ ಪ್ರೀತಿಯಿಂದ ದೇವರ ದೇವರಿಗೆ ಕೊಡುವುದಾದರೆ ದೇವರು ಆ ಬೀಜವನ್ನು ಅದು ಮಳೆಕೂಡಿಸಿಕೊಂಡು ಆರ್ಥಿಕ ಸಮೃದ್ಧಿ ನಿಮ್ಗೆ ಕೊಟ್ಟು ಎಲ್ಲ ಬಡತನ ಎಲ್ಲ ಕೊರತೆ ಎಲ್ಲ ಸಾಲದ ಬಿಡಿಕೊಡ್ತದೆ ಆಗ ದೇವರಿಗೆ ಮೈ ಮುಂಟ ಆಗ ಈ ಐದು ಥರದ ಫಲಗಳನ್ನು ತರುವಾಗ ದೇವರಿಗೆ ಮೈ ಮುಂಟಾಗ್ತದೆ ಮತ್ತು ಅದೃಷ್ಟರಾಗ್ತೀರಿ ದೇವರ ನಮಗೆ ಸ್ತೋತ್ರವಾಗಲಿ ಈ ಸಂದೇಶವು ನಿಮ್ಮಲ್ಲಿ ನಿಜ ಗೊತ್ತಿನ ಆಗುವುದಾದರೆ ನಮಗೆ ತಿಳಿಸಿರಿ ನಿಮಗೂ ಸಹ ಪ್ರಾರ್ಥನೆ ಮಾಡ್ತಾನೆ ತನ್ನ ದೇವರೇ ನಿನಗೆ ಸ್ತೋತ್ರ ದೇವ ನನ್ನ ಕೊಂಡಾಡ್ತೇನೆ ಪ್ರತಿಯೊಬ್ಬ ವೀಕ್ಷಕರು ದೇವ ನಿನ್ನ ಮಾತನಾಡಿದಿ ಹೌದು ಅವರು ಫಲ ಕೊಡೋದ್ರಿಂದ ನಿನಗೆ ಮೈ ಮುಂಟಾಗ್ತದೆ ನಿನ್ನ ಸಾಧ್ಯ ದೇವ ಇವರಲ್ಲಿ ಪ್ರತಿಯೊಬ್ಬ ವೀಕ್ಷಕನ ಅಷ್ಟಕ್ಕೂಪಿಸ್ಕೊಂಡರೆ ಪ್ರತಿಯೊಬ್ಬರಲ್ಲಿ ವಾಕ್ಯ ಕಾರ್ಯವನ್ನು ಮಾಡಿಕೊಂಡು ಅವರ ತಮ್ಮ ಜೀವಿತ ಮುಖಾಂತರರಿಗೆ ತಮ್ಮ ನಡುವೆ ಮುಖಾಂತರವಾಗಿ ತಮ್ಮ ಕ್ರಿಯೆಗಳ ಮುಖಾಂತರವಾಗಿ ತಮ್ಮ ಬಾಯಲ್ಲಿ ಮಾತ್ರ ಮಾತಿನ ಮುಖಾಂತರವಾಗಿ ನಿನಗೆ ಮೈ ತರುವಂತಹ ಫಲಗುರು ತುಂಬ ಕೃಪೆಯನ್ನು ಕೊಟ್ಟು ಈ ಎಲ್ಲ ವೀಕ್ಷಕರನ್ನು ನೀನು ಆಶೀರ್ವಾದ ಮಾಡಿಬಿಟ್ಟು ಬೇಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್